ಶ್ರೀರಾಮುಲು ಅವರು ಕಳೆದ ಮೂರು ಎಲೆಕ್ಷನ್ ಅವರು ಎಲ್ಲೆಲ್ಲಿಂದ ನಿಂತಿದ್ದಾರೆ? ಒಂದೇ ಕಡೆ ಎರಡು ಬಾರಿ ನಿಂತಿಲ್ಲ ಅವ್ರು ಕಳೆದ ಮೂರು ಸರಿ. ಈ ಸರಿನು ಈ ಕ್ಷೇತ್ರವನ್ನು ಬಿಟ್ಟು ಹೋಗ್ಬೇಕು ಅಂತ ಇದ್ದಾರೆ. ಫಸ್ಟ್ ಅವ್ರದ್ದು ಕೇಳ್ಕೊಳ್ಳಿ, ಆಮೇಲೆ ಎಲ್ಲಿ ಚುನಾವಣೆ ಗೆದ್ದಿದ್ದಾರೆ ಇವರು? ಆಂಧ್ರನಲ್ಲಿ ಗೆದ್ದಿದ್ದಾರಾ, ತೆಲಂಗಾಣ ಗೆದ್ದಿದ್ದಾರಾ, ಮಹಾರಾಷ್ಟ್ರನಲ್ಲಿ ಗೆದ್ದಿದ್ರಾ, ನಿಮ್ಮ ಗೋವಾನಲ್ಲಿ ಗೆದ್ದಿದ್ರಾ, ಹೋದ ಬಾರಿ ಗುಜರಾತ್ನಲ್ಲಿ ಗೆದ್ದಿದ್ರಾ, ಹೋದ ಬಾರಿ ಮಧ್ಯಪ್ರದೇಶನಲ್ಲಿ ಗೆದ್ದಿದ್ರಾ, ಕರ್ನಾಟಕದಲ್ಲಿ ಗೆದ್ದಿದ್ರಾ, ತಮಿಳ್ನಾಡಿನಲ್ಲಿ ಗೆದ್ದಿದ್ರಾ, ಕೇರಳನಲ್ಲಿ ಗೆದ್ದ್ರಾ? ಎಲ್ಲನೂ ಖರೀದಿ ಮಾಡಿಬಿಟ್ಟು ಸರ್ಕಾರ ಮಾಡೋದು ಆಪರೇಷನ್ ಕಮಲದ ಮುಖಾಂತರ, ಅದು ಅವ್ರದ್ದು ಹ್ಯಾಬಿಟ್ ಆಗಿಬಿಟ್ಟಿದೆ. ಅವ್ರು ಎಲ್ಲಿ ಸ್ವಂತ ಬಲದಲ್ಲಿ ಬಂದಿದ್ದಾರೆ ಹೇಳಿಬಿಡಿ ನನಗೆ, ಎಕ್ಸೆಪ್ಟ್ ಉತ್ತರ ಪ್ರದೇಶ. ಎಲ್ಲೂ ಕೂಡ ಅವ್ರದ್ದಾದ ಸ್ವಂತ ಬಲದಿಂದ ಎಲ್ಲೂ ಬಂದಿಲ್ಲ. ಡೆಲ್ಲಿಯಾಗಿ ಗೆದ್ದಿಲ್ಲಪ್ಪ ಅವರು, ಅಷ್ಟು ಚೆನ್ನಾಗಿದ್ರೆ ಡಬ್ಬೆ ಅಲ್ಲೇ ಅಲ್ವಾ ಇರೋದೆಲ್ಲಾನು? ಅಮಿತ್ ಶಾ ಅವರು, ಮೋದಿ ಅವರು, ಮತ್ತು ನಿಮ್ಮ ಇದು ಯಾಕೆ ಗೆಲ್ಲಕ್ಕಾಗಿಲ್ಲ, ಪಂಜಾಬ್ ಯಾಕೆ ಗೆಲ್ಲಕ್ಕಾಗಿಲ್ಲ ಅವರಿಗೆ, ಛತ್ತೀಸ್ಗಢ ಯಾಕೆ ಗೆಲ್ಲಕ್ಕಾಗಿಲ್ಲ ಅವರಿಗೆ? ನೋಡಿ, ಇವರಿಗೆ ಯಾವುದೂ ಮಾಡೋ ಕೆಲಸ ಇಲ್ಲ. ಇವರು ಭ್ರಷ್ಟಾಚಾರ, ಈ 40% ಸರ್ಕಾರದ ದುರಾಡಳಿತ ಮುಚ್ಚಲಿಕ್ಕೆ, ಪೇ ಸಿ ಎಂ ಕ್ಯಾಂಪೇನಿಂದ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ, ಮತ್ತು ಭಾರತ್ ಜೋಡೋಯಲ್ಲಿ ಏನು ನಮಗೆ ಅಭೂತಪೂರ್ವವಾದಂಥ ಜನಬೆಂಬಲ ಸಿಗ್ತಾ ಇದೆ ಅದನ್ನು ಡೈವರ್ಟ್ ಮಾಡೋಕ್ಕೆ ಇವರು ವೈಯಕ್ತಿಕ ಟೀಕೆ ಮಾಡ್ತಾ ಇದ್ದಾರೆ. ಇವರಿಗೆ ನಿಜವಾಗಲೂ ಅವರ ಯೋಜನೆ ಮೇಲೆ, ಅವರ ಒಂದು ಜನಪರ ಆಡಳಿತದ ಮೇಲೆ ಅವರಿಗೆ ಅಷ್ಟೊಂದು ನಂಬಿಕೆ ಇದ್ದರೆ ಒಂದು ಪಾದಯಾತ್ರೆ ಮಾಡಲಿ ನೋಡೋಣ. ಅವರು ಜನ ಅವರಿಗೆ ಹೂವಿನಾರ ಹಾಕ್ತಾರ, ಏನು ಕಲ್ಲು ಹೊಡಿತಾರ ನೋಡೋಣ.